ಏನಂತೆ, ಯಾಕಂತೆ, ಎಲ್ಲಂತೆ, ಯಾರಂತೆ, ಎಷ್ಟಂತೆ, ಯಾಕಂತೆ, ಎಲ್ಲಕ್ಕೂ ಉಂಟು ಉತ್ತರ. ಬನ್ನಿರಿ ನಮ್ಮಯ ಹತ್ತಿರ, ಅಚಲ ಭಾರತಿ, ಅಚಲ ಭಾರತಿ. ಅಚಲ ವಿಸ್ಮಯ ಲೋಕ, ಎನ್ ಅಮೇಝಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್. Brought to you by Achala Bharati Trust. ಸ್ನೇಹಿತರ ಬಗ್ಗೆ ಪಂಚತಂತ್ರ ಎನ್ನುವ ಒಂದು ಗ್ರಂಥ, ಅದರಲ್ಲಿ ಬರೋ ಕಥೆಗಳು ಹೇಗಿವೆ ಒಂದನ್ನು ನೋಡೋಣ. ಒಂದು ಆಮೆ, ಒಂದು ಕಾಗೆ, ಒಂದು ಇಲಿ ಮತ್ತೊಂದು ಜಿಂಕೆ ಒಳ್ಳೆ ಸ್ನೇಹಿತರಾಗಿದ್ರು. ಕಾಡಿನಲ್ಲಿ ಸುಂದರವಾದ ಸರೋವರದ ಹತ್ರ ಅವರು ವಾಸ ಇದ್ರು. ಆಮೆ ನೀರಲ್ಲಿ, ಕಾಗೆ ಅಲ್ಲಿ ಮರದ ಗೂಡಲ್ಲಿ, ಇಲಿ ಬಿಲದೊಳಗೆ, ಮತ್ತು ಜಿಂಕೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ವು. ಒಂದು ಮಧ್ಯಾಹ್ನ ಏನಾಯ್ತು ಗೊತ್ತಾ, ಆ ಜಿಂಕೆನ ಒಬ್ಬ ಬೇಟೆಗಾರ ಹಿಡಿಯಕ್ ಹೋದ. ಅದು ಅವನ ಬಳ್ಳಿಯಲ್ಲಿ ಸಿಕ್ಬಿಡ್ತು. ಅದು ಬಳ್ಳಿಯಲ್ಲಿ ಸಿಕ್ತು. ಕಾಡಿನಲ್ಲಿ ಹಾರಾಡ್ತಾ ಇದ್ದ ಕಾಗೆ ಇದನ್ನ ಗಮನಿಸ್ತು. ಜಿಂಕೆ ಸ್ಥಿತಿ ಬಗ್ಗೆ ತನ್ನ ಸ್ನೇಹಿತರಿಗೆಲ್ಲ ಹೇಳ್ತು. ಬೇಟೆಗಾರ ಬರೋದ್ರೊಳಗೆ ಜಿಂಕೆಯನ್ನ ಬಲೆಯಿಂದ ಬಿಡಿಸ್ಬೇಕು ಅಂತ ಅವೆಲ್ಲ ನಿರ್ಧಾರ ಮಾಡಿಕೊಂಡು ಅವು ಜಿಂಕೆ ಸಿಕ್ಕಿಬಿತ್ತಲ್ಲ ಆ ಸ್ಥಳಕ್ಕೆ ಬಂದ್ವು. ಇಲ್ಲಿ ಏನ್ ಮಾಡ್ತೋ, ಹಲ್ಲು ಬಹಳ ಚೂಪಾಗಿರುತ್ತೆ, ಅದಕ್ಕೆ ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯನ್ನ ಕಚ್ಚಿ ಜಿಂಕೆಯನ್ನು ಬಿಡಿಸ್ತು. ಆದರೆ ಅಷ್ಟರಲ್ಲಿ ಬೇಟೆಗಾರ ತಮ್ಮ ಕಡೆನೆ ಬರ್ತಾ ಇದ್ದಾನೆ ಅನ್ನೋದನ್ನ ಇವೆಲ್ಲ ನೋಡುದು. ಆಗ ಸಾಧ್ಯ ಆದ ಕಡೆ ಅಡಕೊಳ್ಳಿ, ಯಾರು ಇಲ್ಲಿ ಇರಬೇಡಿ ಅಂತ ಕಾಗೆ ತನ್ನ ಸ್ನೇಹಿತರಿಗೆಲ್ಲ ಎಚ್ಚರಿಕೆ ನೀಡಿತು. ಜಿಂಕೆ ಚಂಗನೆ ಹಾರಿ ಒಂದು ಪೊದೆಯ ಹಿಂದೆ, ಇಲಿ ವೇಗವಾಗಿ ಹೋಗಿ ಒಂದು ಬಿಲ್ದಲ್ಲಿ ಹೀಗೆ ಅಡಕೊಂಡು, ಕಾಗೆ ಮರ ತುದಿಗೆ ಹಾರಿಬಿಡ್ತು. ಆದರೆ ಪಾಪ ನಿಧಾನವಾಗಿ ತೆಗೊಳ್ಳೋ ಆಮೆ ಎಲ್ಲೂ ಅಡಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಗೋಳಾಡ್ತಿತ್ತು. ಬೇಡ ಬಂದ, ಬಲೆ ಹದ್ದೋಗಿರೋದು ನೋಡಿ ಅವನಿಗೆ ಬಹಳ ಬೇಜಾರಾಯಿತು. ಆದರೆ ಆಮೆನ್ ನೋಡಿ ಸಂತೋಷ ಪಟ್ಟುಕೊಂಡ, ಸಿಕ್ತಲ್ಲ ಅಂತ. ಅದನ್ನ ತೆಗೆದು ತನ್ನ ಚೀಲದೊಳಗೆ ಹಾಕೊಂಡ, ತಗೊಂಡು ಹೊರಟೇ ಬಿಟ್ಟ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಉಳಿದ ಮೂರು ಸ್ನೇಹಿತರು ಪುನಃ ಅವನ ಕಡೆ ಸೇರಿದ್ರು. ಆಮೆನ ಬೇಟೆಗಾರನಿಂದ ರಕ್ಷಿಸಬೇಕಲ್ಲ ಅಂತ ಅವ್ರು ನಿರ್ಧಾರ ಮಾಡಿಕೊಂಡ್ರು. ಜಿಂಕೆ ಒಂದು ಉಪಾಯ ಮಾಡಿತು. ಅದು ಬೇಟೆಗಾರನ ಮುಂದೆ ಕುಂಟುತ್ತಾ ಕುಂಟುತ್ತಾ ಹೋಯಿತು. ಬೇಟೆಗಾರ ನೋಡ್ತಾನೆ, ತನ್ನ ಚೀಲವನ್ನು ಎಸೆದು ಜಿಂಕೆಯನ್ನು ಹಿಡಿಯೋದಿಕ್ಕೆ ಅದರ ಹಿಂದೆ ಓಡ್ದ. ಆದರೆ ಜಿಂಕೆ ಬಹಳ ಚುರುಕು ಪ್ರಾಣಿ ಅಲ್ವಾ, ಕಾಡಿನೊಳಗೆ ವೇಗವಾಗಿ ಓಡ್ಬಿಡ್ತು. ಇಲಿ ಚೀಲವನ್ನ ತನ್ನ ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ತರಿತು. ತಕ್ಷಣ ಅವು ಆ ಜಾಗದಿಂದ ಅದೃಶ್ಯವಾದವು. ಬೇಟೆಗಾರ ಆ ಕಡೆ ಜಿಂಕೆಯನ್ನು ಹಿಡಿಯಕ್ಕಾಗಲಿಲ್ಲ. ಅಯ್ಯೋ ಅನ್ಕೊಂಡು ತನ್ನ ದುರಾದೃಷ್ಟವನ್ನ ಶಪಿಸ್ತಾ ಬರೀ ಕೈಯಲ್ಲಿ ಮನೆಗೆ ಹಿಂತಿರುಗಿದ. ಹೀಗೆ ಆಮೆ, ಕಾಗೆ, ಇಲಿ ಮತ್ತು ಜಿಂಕೆ ಸರೋವರದ ಬಳಿಗೆ ಮತ್ತೆ ಸುರಕ್ಷಿತವಾಗಿ ತಲುಪದು. ಈ ಕಥೆಯಿಂದ ನೀವು ಏನ್ ಕಲ್ತರಿ? ನಾವು ಯಾವಾಗ್ಲೂ ಕೂಡ ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡಬೇಕು. ಪರಸ್ಪರರಲ್ಲಿ ಪ್ರೀತಿ ಮತ್ತು ಕಾಳಜಿ ಹೊಂದಿದ್ರೆ ಅದನ್ನೇ ಸ್ನೇಹ ಅಂತಾರೆ. ಗಾದೆ ಕೇಳಿದೀರಾ, ಆಪತ್ತಿಗೆ ಆದವನೇ ಸ್ನೇಹಿತ.